subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬಾಳೆಕಾಯಿ ಇರುತ್ತಲ್ಲ ತರಕಾರಿದು, ಹಾಂ, ವೆಜ್ಜಿ ಬನಾನ, ಅದರದ್ದು ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇದು ಫ್ರೆಶ್ ಆಗಿರೋದು, ಎರಡೇ ಎರಡು ವೆಜ್ಜಿ ಬನಾನ ತೋರಿಸ್ತಾ ಇದ್ದೀನಿ. ಬಾಳೆಕಾಯಿ ಈಗ ನೋಡಿ, ಅದು ಟಿಪ್ಪು ಮತ್ತು ಮೇಲಿಂದು ಟಿಪ್ಪು ಮತ್ತು ಕೆಳಗಿಂದ ದಂಟಿನ ಕಡೆ ಇರೋದು ಮತ್ತು ಕೆಳಗಿನ ಕಡೆ ಎಲ್ಲ ಚೆನ್ನಾಗಿ ಕಟ್ ಆಫ್ ಮಾಡ್ಕೊಳ್ಳಿ. ಮತ್ತು ಅದರದ್ದು ಸಿಪ್ಪೆ ಎಲ್ಲ ತೆಕ್ಕೊಳ್ಳಿ ಚೆನ್ನಾಗಿ. ಇದು ಏನು ಅಂತಂದರೆ, ಇದರಲ್ಲಿ ತುಂಬ ವಿಟಮಿನ್ ಸಿ, ವಿಟಮಿನ್ ಬಿ ಒನ್, ವಿಟಮಿನ್ ಬಿ ಸಿಕ್ಸ್ ಇದೆ. ವಿಟಮಿನ್ ಸಿ ಏನು ಮಾಡುತ್ತೆ ಅಂದರೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ನಮ್ಮ ಬಾಡಿಯನ್ನು ಡ್ಯಾಮೇಜ್ ಮಾಡೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಇದನ್ನು ನಾವು ಈಗ ನೋಡಿ, ಅದು ಸಿಪ್ಪೆ ತೆಗೆದಿರೋದು ಇದೆಯಲ್ಲ, ಅದನ್ನು ಪೂರ್ತಿ ಗ್ರೇಟ್ ಮಾಡ್ಕೋಬೇಕು. ನಾನು ಒಂದು ಪೀಸ್ ಗ್ರೇಟ್ ಮಾಡಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಗ್ರೇಟಿಂಗ್ಸು ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಕೆಳಗಡೆಯಿಂದ ಗ್ರೇಟಿಂಗ್ಸ್ ಬಿದ್ದಿರುತ್ತೆ. ನೋಡಿ, ತೋರಿಸ್ತೀನಿ. ಇದು ಸ್ವಲ್ಪ ಹೊತ್ತಿನಲ್ಲೇ ಕಪ್ಪಾಗಿಬಿಡುತ್ತೆ, ಯಾಕಂದರೆ ಇದರಲ್ಲಿ ತುಂಬ ಐರನ್ ಇದೆ. ಇನ್ನೊಂದೇನು ಅಂತಂದರೆ, ಇದು ತುಂಬ ಕಿಡ್ನಿಗೆ ತುಂಬ ಒಳ್ಳೆಯದು. ಇದನ್ನು ಯಾವತ್ತೂ ನೀವು ಡಯಟ್ಗೆ ಆ್ಯಡ್ ಮಾಡ್ಕೋಬೋದು ಅವೈಲೇಬಲ್ ಇದ್ದಾಗ. ಈಗ ಒಂದು ಕಪ್ ಗ್ರೇಟಿಂಗ್ಸ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಒನ್ ಥರ್ಡ್ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಮತ್ತು ಮೂರರಿಂದ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮುಕ್ಕಾಲು ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಕಪ್ಪು ಒನ್ ಫಿಫ್ತ್ ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಕಪ್ಪು ಸೋನಾ ಮಸೂರಿ ಅಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು 3 ಗಂಟೆ ಕಾಲ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಅದನ್ನು ನೀರೆಲ್ಲ ಬಿಸಾಡಿಬಿಟ್ಟು ಅಕ್ಕಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ನಾನು ಎರಡು ಸತಿ ಮಾಡಿ ರುಬ್ಬಿದ್ದೀನಿ, ಯಾಕಂದರೆ ಒಂದೇ ಸತಿ ರುಬ್ಬಲಿಕ್ಕೆ ಇದರಲ್ಲಿ ಗ್ರೈಂಡ್ ಮಾಡೋಕ್ಕಾಗಲ್ಲ. ಅಕ್ಕಿ ಅದಕ್ಕೆ ಹಾಕ್ಬಿಟ್ಟು ಇದು ಮುಚ್ಚಲ ಮುಚ್ಚಿಬಿಟ್ಟು ಎರಡು ಬ್ಯಾಚಸ್ಸಲ್ಲಿ ರುಬ್ಬಿದ್ದೀನಿ ನಾನು. ನೋಡಿ, ಒಂದು ಬ್ಯಾಚ್ ಆಲ್ರೆಡಿ ಹಾಕಿದ್ದೀನಿ, ಇದು ಇನ್ನೊಂದು ಬ್ಯಾಚ್ ಹಾಕ್ತಾ ಇದ್ದೀನಿ ಈಗ. ಯಾಕಂದರೆ ಒಂದೇ ಬ್ಯಾಚಲ್ಲಿ ಹಾಕಿದರೆ ಮಿಕ್ಸರ್ ಸ್ಟ್ರಕ್ ಆಗುತ್ತಲ್ವಾ, ಅದಕ್ಕೋಸ್ಕರ. ಇದು ಬನಾನಾ ಗ್ರೇಟಿಂಗ್ಸು ಮತ್ತು ಅದೇ ಫಸ್ಟ್ ಎಲ್ಲ ಹಾಕಿರೋದಿದೆಯಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಟ್ರೀಟ್ ಮಾಡೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಮಿಕ್ಸಿದು ಬೌಲ್ ಇದೆಯಲ್ಲ, ಅದು ತೊಳೆದಿರೋದು, ಅದ್ರಲ್ಲಿ ಉಳಿದಿರೋದು ರೆಸಿಡ್ಯೂ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ತೊಳೆದು ಹಾಕಿದ್ದೀನಿ. ಉಳಿದಿರೋದನ್ನು ಹಾಕ್ಕೋಬೋದು, ಮತ್ತು ದೋಸೆ ತೆಗಿಬೇಕಾದ್ರೆ ಗೊತ್ತಾಗುತ್ತಲ್ಲ. ಇವಾಗ ನೋಡಿ, ದೋಸೆ ತವ ಬಿಸಿ ಆಗಿದೆ, ಅದಕ್ಕೆ ಆಲ್ರೆಡಿ ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಅದು ಎಣ್ಣೆ ತೆಗಿಲಿಕ್ಕೆ ನೀರು ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಟೆಂಪ್ರೇಚರು. ಈಗ ಒಂದೇ ಒಂದು ಸೌಟಿನಷ್ಟು ಹಿಟ್ಟು ಹಾಕ್ಕೊಂಡು ನಿಮಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿ. ಇದು ಕ್ರಿಸ್ಪಿನೂ ಆಗುತ್ತೆ, ಪ್ಯಾನ್ ಟು ಪ್ಲೇಟು ಸಾಫ್ಟು ಇರುತ್ತೆ, ನಾರೆಲ್ಲ ಆಗೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ದೋಸೆ ಸ್ಪ್ರೆಡ್ ಆಗಿದೆ ಈಗ. ನೋಡಿ, ನೀವು ನಮ್ಗೆ ಹೇಗೆ ಬೇಕೋ ಹಾಗೆ ಸ್ಪ್ರೆಡ್ ಆಗಿದೆ ತೆಳ್ಳಗೆ. ಅದು ಓಪನಾಗೆ ಇಟ್ಟಿದ್ದೀನಿ. ಇವಾಗ ನೋಡಿ, ಕವರ್ ಆ್ಯಂಡ್ ಕುಕ್ ಮಾಡಿ, ಮೀಡಿಯಂ ಫ್ಲೇಮಲ್ಲೇ ಕವರ್ ಆ್ಯಂಡ್ ಕುಕ್ ಮಾಡಿ. ಯಾಕಂದರೆ ಇದು ಫರ್ಮೆಂಟೆಡ್ ಬ್ಯಾಟರು ಅಲ್ಲ, ಏನಲ್ಲ ಅಲ್ವಾ. ಸೊ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಬೋದು. ದೋಸೆ ಕುಕ್ ಆಗಿದೆ ಈಗ ಚೆನ್ನಾಗಿ ದೋಸೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ, ಸೈಡಲ್ಲೂ ಹಾಕ್ಕೊಳ್ಳಿ, ಮತ್ತು ಆಲ್ ಓವರ್ ಮಧ್ಯದಲ್ಲೂ ಹಾಕ್ಕೊಳ್ಳಿ. ಒಂದು ನಿಮಿಷದಲ್ಲಿ ಕುಕ್ಕಾಗಿ ಬಂದುಬಿಡುತ್ತೆ. ನೋಡಿ, ಎಷ್ಟು ತೆಳ್ಳಗೆ ಮಸಾಲೆ ದೋಸೆ ಹಾಗೆ ಬಂದಿದೆ ನೋಡಿದ್ರಲ್ಲ. ಹಾಂ, ಮೀಡಿಯಂ ಫ್ಲೇಮಲ್ಲಿ ಕುಕ್ಕಾಗಿ ಇವಾಗ ಫ್ಲಿಪ್ ಮಾಡಿದ್ರಲ್ಲ, ಇವಾಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಲ್ಲ ಕಡೆಯೂ. ಮೀಡಿಯಂ ಫ್ಲೇಮ್ನಲ್ಲೇ ಇಡಿ, ಅಲ್ಲಿಗೆ ಚೆನ್ನಾಗಿ ಕುಕ್ಕಾಗಿ ಬರುತ್ತೆ. ಇವಾಗ ಫ್ಲಿಪ್ ಮಾಡಿ ನೋಡಿ, ರಿವರ್ಸಲ್ ಕುಕ್ಕಾಗಿದೆಯಾ ಅಂದ್ಬಿಟ್ಟು. ಆಯ್ತಲ್ಲ, ನೋಡಿ ಎಷ್ಟು ತೆಳ್ಳಗೆ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ. ಎಮ್ಮಿ ದೋಸೆ ರೆಡಿ ಆಯಿತು ನಿಮಗೆ, ಬಾಳೆಕಾಯಿದ್ದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನಾನು ಚಟ್ನಿ ಮತ್ತು ಒಂದು ಸಾಗು ಜೊತೆ ಸರ್ವ್ ಮಾಡೋಕ್ಕಿಟ್ಟಿದ್ದೀನಿ, ಮಲಾರಿ ಸಾಗು ಜೊತೆಗೆ. ಸೊ ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.